ಇವನು ನನ್ನ ಫ್ರೆಂಡ್ ಹಾಸ್ಟೆಲ್ ಮೇಟ್ ವಿಶ್ವ ಅಂತ ಡೋಂಟ್ ವರಿ ವಿಶ್ವ ನಮ್ಮ ಅಣ್ಣ ಸೌರವ್ ಹಲೋ ಹಲೋ ಏ ಅನಿ ನೋಡು ಹಾಸ್ಟೆಲ್ ಹುಷಾರಾಗಿರು ಚೆನ್ನಾಗಿ ಓದ್ಕೋ ಈ ಕಡೆ ಯಾಕೆ ಹೋಗ್ತಿದ್ಯಾ ಏನಿಲ್ಲ ಜಾನ್ಸನ್ ಮೀಟ್ ಮಾಡಕ್ ಬರ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ನೋಡಕ್ ಹೋಗ್ತಾ ಇದ್ದೀನಿ ನನಗೆ ಗೊತ್ತಿತ್ತು ವಿಶ್ವ ಅರ್ಜೆಂಟ್ ಏನೂ ಇಲ್ಲ ನೀನು ಆರಾಮಾಗಿ ನೋಡೋಣ ಫೋಟೋಸ್ನ ಇವ್ ನಮ್ಮ ಕಾಲೇಜಲ್ಲಿ ಓದ್ತಿದ್ದಾನೆ ಜಾನ್ಸಿ ಇವನ್ನೇ ಇಷ್ಟಪಡ್ತಿರೋದು ಇವನ್ ಜೊತೆ ಇದ್ದಾನಲ್ಲ ಇವನು ಅವನಿಗೆ ಸಪೋರ್ಟ್ ಮಾಡ್ತಿದ್ದಾನೆ ನನಗೆ ಅವಳು ಬೇಕಣ ನೀನೇನ್ ಮಾಡ್ತೀಯ ಅಂತ ಗೊತ್ತಿಲ್ಲ ಇವನೇ ಆ ವಿಷ್ಣು ತಮ್ಮ ಬೇಜಾನ್ ಮರಿತಾ ಇದ್ದಾನೆ ಅವನನ್ನ ಈ ಪ್ರಪಂಚದಿಂದಾನೆ ಇಲ್ಲ ಅನ್ನಿಸ್ಬಿಡ್ಬೇಕು ಏನ್ ಮಾಡ್ತೀರೋ ಹೆಂಗ್ ಮಾಡ್ತೀರೋ ಗೊತ್ತಿಲ್ಲ ಆ ವಿಷ್ಣು ತಮ್ಮನ ಹೆಂಗಾರ ಮಾಡಿ ನೀವು ಮುಗಿಸ್ಬೇಕು ನಮ್ ತಂದೆ ನನಗೆ ಬೇರೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ ನಾನು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಹಾಗಾದ್ರೆ ನಮ್ಮಿಬ್ರು ಮದ್ವೆ ನಡೆಯೋದಿಲ್ವಾ ಏಯ್ ಏಯ್ ಯಾಕೋ ಅಪ್ಸೆಟ್ ಆಗ್ತೀಯಾ ನೀನೇನು ಹೆದರ್ಕೋಬೇಡ ಜಾನ್ಸಿ ತಂದೆ ಹತ್ರ ನಾನು ಮಾತಾಡ್ತೀನಿ ಖಂಡಿತ ನಿಮ್ಮ ಮದುವೆ ಮಾಡಿಸ್ತೀನಿ ಸರಿನಾ ಧೈರ್ಯವಾಗಿರು ಇವ್ರ್ಯಾಕೆ ನಿಮ್ಮ ಕಾಲೇಜ್ ಬರ್ತಾ ಇದಾರೆ ಯಾರು ಅವರು ಅಣ್ಣ ಶೇಟ್ ಕಡೆಯವರು ಅಣ್ಣ ಶೇಟ ಹಾ ಅವನ ಬಗ್ಗೆ ನನಗಿನ್ನೂ ಗೊತ್ತಿಲ್ಲ ಅವನ ಮೇಲೆ ಪೊಲೀಸ್ ರೆಕಾರ್ಡ್ಸ್ ನಲ್ಲಿ 45 ಕೇಸ್ ಇದೆ 18 ರೇಪ್ ಕೇಸ್ ಇದೆ ಈ ಸಿಟಿ ಜನ ಅಣ್ಣ ಶೇಟ್ ಹೆಸರು ಕೇಳಿದ್ರೆ ಸಾಕು ಅದರ ಗುಟ್ಟು ಹೋಗ್ತಾರೆ ನೀನೇನ ವಿಶ್ವ ಹಾ ಹೌದು ಅಣ್ಣ ಸೇಟ್ ಬರ ಕೇಳಿದಾರ ಬಾ ಏನೋ ಮುಖಾಮುಖ ನೋಡ್ತಿದ್ಯಾ ಬಾರ ನಡಿ ನಾನು ಬರ್ತೀನಿ ಬಾದಾಮಿ ಹಾಲು ಹಾಲು ಕುಡಿತೀರಾ ಬೇಡ ಬೇಡ ಇವರು ಜಾನ್ಸಿ ತಂದೆ ಈ ಮನೆ ಈಗ ಜಾನ್ಸಿನ ನನ್ನ ತಮ್ಮನಿಗೆ ತಂದ್ಕೋಬೇಕು ಅಂತ ನಾವಿಬ್ರು ಸೇರಿ ಡಿಸೈಡ್ ಮಾಡಿದ್ವಿ ಅವಳೇನು ನಿನ್ನೆ ಲವ್ ಮಾಡ್ತಾ ಇದ್ದಾಳಂತೆ ಈ ವಯಸ್ಸಲ್ಲಿ ಇದೆಲ್ಲ ಸಹಜ ಆದರೆ ಮದುವೆ ಅಂತ ಬಂದಾಗ ನೀವು ಸ್ವಲ್ಪ ದೂರ ಇರೋದು ಒಳ್ಳೇದು ಏನಂತೀರಾ ನೋ ನಾನು ಜಾನ್ಸಿ ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವಿ ನೀವೇನೇ ಮಾಡಿದ್ರು ನಮ್ಮಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ ಲೆವೆಲ್ಗೆ ಸರಿಯಲ್ಲ ಅಂತ ಬುದ್ಧಿ ಹೇಳಿದ್ರೆ ನೀನ್ ಯಾರು ಅಂತ ನಿನ್ ಹೆತ್ತೊಳಗೂ ಗೊತ್ತಾಗ್ಬಾರ್ದು ಶೇಪ್ ಶೇಪ್ ತೆಗೆದ್ಬಿಡ್ತೀನಿ ಸಂಜೆ ನಿನ್ 24 ಗಂಟೆ ಟೈಮ್ ಕೊಡ್ತೀನಿ ಬದುಕು ಆಸೆ ಇದ್ರೆ ಕಾಲೇಜ್ ಅಲ್ಲ ನೀನು ಈ ಊರಲ್ಲೇ ಇರ್ಬಾರ್ದು ಏಯ್ ನಿನ್ ಫ್ರೆಂಡ್ಗೆ ಬುದ್ಧಿ ಹೇಳು ಲೇಕೆ ಜಾ ಚಲ್
ಯಸ್ವಾಹ ಇರದ